ಬೆಳಗಾವಿಯಲ್ಲಿ ಭೀಕರ ರಸ್ತೆ ಅಪಘಾತದಲ್ಲಿ ಓರ್ವ ಬಾಲಕ ಸಾವನ್ನಪ್ಪಿದ್ದಾನೆ ಮತ್ತು ಇಬ್ಬರು ಗಂಭೀರ ಗಾಯಗೊಂಡಿದ್ದಾರೆ. ಬೆಳಗಾವಿಯಲ್ಲಿ ಇಂದು ಬೆಳಿಗ್ಗೆ ರಸ್ತೆ ದಾಟುತ್ತಿದ್ದ ಪಾದಚಾರಿ ಬಾಲಕ ಮತ್ತು ದ್ವಿಚಕ್ರ ವಾಹನಕ್ಕೆ ಲಾರಿ ಡಿಕ್ಕಿ ಹೊಡೆದ ಪರಿಣಾಮ ಈ ಅಪಘಾತ ಸಂಭವಿಸಿದೆ. ರೊಚ್ಚಿಗೆದ್ದ ಸ್ಥಳೀಯರಿಂದ ಆಕ್ಸಿಡೆಂಟ್ ಮಾಡಿದ ಲಾರಿ ಮೇಲೆ ಕಲ್ಲು ತೂರಾಟ ನಡೆಸಿ ಲಾರಿ ಜಖಂ ಮಾಡಿದ್ದಾರೆ. ಬೆಳಗಾವಿ ಕ್ಯಾಂಪ್ ಪ್ರದೇಶದಲ್ಲಿ ಉದ್ವಿಗ್ನ ವಾತಾವರಣ ಉಂಟಾಗಿದೆ. ಬೆಳಗಾವಿ ಕ್ಯಾಂಪ್ ಪ್ರದೇಶದ ಫಿಶ್ ಮಾರ್ಕೆಟ್ ಬಳಿ ಈ ಘಟನೆ ನಡೆದಿದೆ. 10 ವರ್ಷದ ಅರ್ಹಾನ್ ಬೇಪಾರಿ ಸಾವನ್ನಪ್ಪಿದ ಬಾಲಕ ಅಕ್ಕ ಅತಿಕಾ ಹಾಗೂ ಆಯುಷ್ ಎನ್ನುವ ಇಬ್ಬರಿಗೂ ಗಂಭೀರ ಗಾಯವಾಗಿದೆ. ಗಾಯಗೊಂಡವರನ್ನು ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ. ಸ್ಥಳದಲ್ಲಿ 100 ಜನರು ಜಮಾಯಿಸಿದರು. ಸ್ಥಳದಲ್ಲಿ ಬಿಗುವಿನ ವಾತಾವರಣ ಉಂಟಾಗಿ ಡಿಸಿಪಿ ಸ್ನೇಹ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದರು. ಇನ್ನು ಸ್ಥಳಕ್ಕೆ ಶಾಸಕ ಅನಿಲ್ ಬೆನಕಿ ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬೆಳಗಾವಿ ದಕ್ಷಿಣ ಸಂಚಾರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. कैंप एरिया में एक्सीडेंट हुआ है सर. लड़के रोड क्रॉस कर रहे थे, बोलते एक लड़का का डेथ हो गया है. दो सीरे से हॉस्पिटल में एडमिट किया है. जोर से आके मारा, बोलते गाड़ी को भी उधर क्रैश हुआ है, गाड़ी वालों को कुछ नहीं हुआ है. स्कूल के प्लेस है, वहाँ पे ट्रक और बसेस को स्टॉप करना चाहिए, क्योंकि बसेस भी स्पीड रहते हैं मॉर्निंग 10 o'clock तक और ट्रक भी. ये रोड में बहुत ऐसे है सर, होता रहता है, लेकिन आज बहुत सीरियसली हुआ है मामला. बच्चे का डेथ हो गया है. वजन कितना लोड है गाड़ी में? क्या नहीं, इधर है रिजर्व काम सर. नमस्ते. स्कूल के प्लेस है, वहाँ पे ट्रक और बसेस को स्टॉप करना चाहिए, क्योंकि बसेस भी स्पीड रहते हैं मॉर्निंग 10 o'clock तक और ट्रक भी. ये रोड में बहुत ऐसे है सर, होता रहता है, लेकिन आज बहुत सीरियसली हुआ है मामला. बच्चे का डेथ हो गया है. GBN 7 News कैंप एरिया में एक्सीडेंट हुआ है सर.